ಹಾಯ್ ಫ್ರೆಂಡ್ಸ್, 2022 ಎಲ್ಲರಿಗೂ ಕೂಡ ಒಂದು ಮೆಮೊರಿ ಆಗಿರುವಂತ ಇಯರ್. ಈ 2022 ಇಂಡಿಯನ್ಸ್ ಏನೇನೆಲ್ಲ ಸರ್ಚ್ ಮಾಡಿದ್ದಾರೆ, ಇಂಡಿಯನ್ಸ್ ತುಂಬಾ ಸರ್ಚ್ ಮಾಡಲ್ಪಟ್ಟಂತಹ ಸ್ಪೋರ್ಟ್ಸ್ ಪರ್ಸನ್ ಯಾರು ಅಂಡ್ ಸ್ಪೋರ್ಟ್ಸ್ ಯಾವುದು, ಅದ್ರ ಜೊತೆಗೆ ಬೇರೆ ಬೇರೆ ಪರ್ಸನಾಲಿಟೀಸ್, ಬೇರೆ ಬೇರೆ ಪ್ಲಾಟ್ಫಾರ್ಮ್ ಇಂದ ಬಂದಂತಹ ಪರ್ಸನಾಲಿಟೀಸ್ ಯಾರು, ಡಿಶಸ್ ಯಾವುದು ಅಂಡ್ ಇವ್ರು ಕೇಳುವಂತ ಕ್ವಶನ್ಸ್ ಏನು, ಇದೆಲ್ಲವೂ ಕೂಡ ಗೂಗಲ್ ಈಗ ಅವರ ಸರ್ಚ್ ಇಂಜಿನ್ ಇಂದ ಬಂದಂತ ಕೆಲವು ಸ್ವಾರಸ್ಯಕರವಾದಂತಹ ವಿಷಯಗಳನ್ನ ರಿಲೀಸ್ ಮಾಡಿದೆ. ಇದನ್ನ ನಾನು ನಿಮ್ಗೆ ತಿಳಿಸ್ತೀನಿ. ಇದ್ರ ಜೊತೆಗೆ ಅಡಿಷನಲ್ ಆಗಿ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಗ್ಲೋಬಲಿ 2022 ನಡೆದಂತ ಇಂಪಾರ್ಟೆಂಟ್ ಅಂತ ವಿಷಯಗಳು ಯಾವ್ದು ಅಂತ ಕೂಡ ಇದೇ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಹೊಸಬರಾಗಿದ್ರೆ ಮರೀದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಮೊದಲನೇದಾಗಿ ಪರ್ಸನಾಲಿಟೀಸ್ ಅಂತ ಬಂದಿದ ತಕ್ಷಣ ಇಂಡಿಯನ್ಸ್ ತುಂಬಾ ಸರ್ಚ್ ಮಾಡಿದಂತಹ ಮೂರು ಪರ್ಸನಾಲಿಟೀಸ್ ಈ ವರ್ಷ ಯಾರು ಅಂದ್ರೆ, ಅದರ ಮೊದಲನೇ ಸ್ಥಾನದಲ್ಲಿರೋದು ದ ಕಾಂಟ್ರವರ್ಸಿ ಆಗಿ ಈ ವರ್ಷ ಕ್ರಿಯೇಟ್ ಮಾಡಿದಂತಹ ನುಪು ಶರ್ಮಾ, ಎಕ್ಸ್ ಬಿಜೆಪಿ ಸ್ಪೋಕ್ಸ್ ಪರ್ಸನ್. ಇವರು ಒಂದು ಮೀಡಿಯಾ ಡಿಬೇಟ್ ಅಲ್ಲಿ ಕೊಟ್ಟಂತ ಒಂದು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಇಡೀ ವರ್ಲ್ಡ್ ವೈಡ್ ಅವರನ್ನ ತಿರುಗಿ ನೋಡಿಸ್ತು. ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಪ್ರೊಟೆಸ್ಟ್ ಕೂಡ ನಡೀತು ಇಂಡಿಯಾದಲ್ಲಿ, ಮತ್ತೆ ವರ್ಲ್ಡ್ ವೈಡ್ ಕೂಡ ಇದಕ್ಕೆ ಸದ್ದುಗಳು ಬಂತು ಅಂತ ಹೇಳ್ಬೋದು. ಸೊ ನುಪು ಶರ್ಮಾನ ಈ ವರ್ಷ ತುಂಬಾ ಜನ ಸರ್ಚ್ ಮಾಡಿದ್ದಾರೆ. ಸೊ ಇದಕ್ಕೆ ರೀಸನ್ ಅವ್ರು ಕೊಟ್ಟಂತ ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್. ಇದಾದ್ಮೇಲೆ ಯಾರನ್ನ ಇಂಡಿಯನ್ಸ್ ತುಂಬಾ ಸರ್ಚ್ ಮಾಡಿದ್ದಾರೆ ಅಂದ್ರೆ, ಒಂದು ದ್ರೌಪದಿ ಮುರ್ಮು. ದ್ರೌಪದಿ ಮುರ್ಮು ಅವರ ಬಗ್ಗೆ ಹೇಳೋದಾದ್ರೆ, ಈ ವರ್ಷ ಸೊ ಇಂಡಿಯಾದ ಹೊಸ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆದ್ರು, ಒಂದು ಟ್ರೈಬಲ್ ಕಮ್ಯುನಿಟಿಯಿಂದ ಪ್ರೆಸಿಡೆಂಟ್ ಆಗ್ತಿರುವಂತ ಮೊದಲನೇ ಮಹಿಳೆ ಇವರು. ಸೊ ಇಂಡಿಯಾದಂತ ಕಂಟ್ರಿಲಿ ವುಮೆನ್ ಎಂಪವರ್ಮೆಂಟ್ ಗೆ ಒಂದು ಇಮೇಜ್ ಅಥವಾ ಐಕಾನ್ ಆಗಿ ಇವರನ್ನ ಹೇಳ್ಬೋದು. ಯಾಕಂದ್ರೆ ಒಂದು ಪುವರ್ ಬ್ಯಾಕ್ಗ್ರೌಂಡ್ ಇಂದ, ಒರಿಸ್ಸಾದಂತ ಒಂದು ಸ್ಟೇಟ್ ಇಂದ ಬಂದಂತವ್ರು ಇಷ್ಟು ದೊಡ್ಡ ಪೊಸಿಷನ್ ಹೋಲ್ಡ್ ಮಾಡ್ತಾ ಇರೋದು, ಇದು ದೊಡ್ಡ ವಿಷಯ ಅಂತಾನೆ ಹೇಳ್ಬೋದು. ಅದರಲ್ಲೂ ಟ್ರೈಬಲ್ ಕಮ್ಯುನಿಟಿಗೆ ಇದು ಡೆಫಿನೆಟ್ ಆಗಿ ಒಂದು ದೊಡ್ಡ ವಿಷಯ. ಸೊ ಇವರನ್ನ ತುಂಬಾ ಜನ ಸರ್ಚ್ ಮಾಡಿದ್ದಾರೆ, ಇದು ವ್ಯಾಲಿಡ್ ರೀಸನ್ ಕೂಡ. ಅಂಡ್ ಥರ್ಡ್ ಪರ್ಸನ್ ಯಾರು ಇಂಡಿಯಾದಲ್ಲಿ ಸರ್ಚ್ ಮಾಡಲ್ಪಟ್ಟವರು ಅಂದ್ರೆ, ರಿಷಿ ಸುನಕ್. ರಿಷಿ ಸುನಕ್ ಬಗ್ಗೆ ಹೇಳೋದಾದ್ರೆ, ಅವರು ಇಂಡಿಯಾದಿಂದ ಆರಿಜಿನ್ ಅಂದ್ರೆ ಇಂಡಿಯನ್ ಆರಿಜಿನ್ ಆಗಿರುವಂತ ಒಬ್ಬ ವ್ಯಕ್ತಿ, ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಆಗಿದ್ದೆ ಒಂದು ದೊಡ್ಡ ಪ್ರೈಡ್. ಸೊ ಅಕ್ರಾಸ್ ದ ಇಂಡಿಯಾ ಎಲ್ಲ ಪ್ಯಾರಾಮೀಟರ್ ದಾಟಿ ಒಬ್ಬ ಇಂಡಿಯನ್ ಬಂದು ಬ್ರಿಟಿಷರ್ಸ್ ಗೆ ಪ್ರೈಮ್ ಮಿನಿಸ್ಟರ್ ಆಗ್ತಾ ಇದಾರೆ ಅನ್ನುವಂಥದ್ದು ಒಂದು ಪ್ರೈಡ್ ಆಗಿರುವಂತ ಮೂಮೆಂಟ್ ಆಗೇ ಇತ್ತು. ಕಾರಣ ಏನು ಅಂದ್ರೆ, ಬ್ರಿಟಿಷ್ ಇಂದ ಸಫರ್ ಆದಂತ ಕಂಟ್ರೀಸ್ ಅಲ್ಲಿ ಇಂಡಿಯಾ ಕೂಡ ಒಂದು. ನಮ್ಮ ಎಲ್ಲಾ ರೀತಿಯಾದಂತ ಮಿನರಲ್ಸ್, ಆ ಕಾಲದಲ್ಲಿ ಇದ್ದಂತ ಖನಿಜಗಳನ್ನೆಲ್ಲ ಅವ್ರು ಕಳ್ತನ ಮಾಡ್ಕೊಂಡು ಹೋಗಿದ್ರು. ಸೊ ಈಸ್ಟ್ ಇಂಡಿಯಾ ಕಂಪನಿ ಇಂಡಿಯಾ ಮೇಲೆ ಯಾವ ರೀತಿ ಎಲ್ಲ ದಬ್ಬಾಳಿಕೆ ಮಾಡ್ತು ಅಂತ ಇಂಡಿಯನ್ಸ್ ಗೊತ್ತು. ಸೊ ಇದೇ ರೀಸನ್ ಇಂದಾಗಿ ಇವತ್ತು ಅವ್ರ ಕಂಟ್ರಿಲಿ ಒಬ್ಬ ಇಂಡಿಯನ್ ರೂಲ್ ಮಾಡ್ತಾ ಇರೋದನ್ನ ಇಂಡಿಯನ್ಸ್ ಪ್ರೈಡ್ ಆಗಿ ತಗೊಂಡಿದ್ದಾರೆ. ಸೊ ಈ ವ್ಯಕ್ತಿ ಬಗ್ಗೆ ತುಂಬಾ ಜನ ಈ ವರ್ಷ ಸರ್ಚ್ ಮಾಡಿದ್ದಾರೆ. ಸೊ ಈ ಮೂರು ಜನ ಈ ಟಾಪ್ 3 ಲಿಸ್ಟ್ ಅಲ್ಲಿ ಇಂಡಿಯನ್ ಸರ್ಚ್ ಮಾಡಲ್ಪಟ್ಟಂತಹ ವ್ಯಕ್ತಿಗಳಾಗಿದ್ದಾರೆ. ಅದ್ರ ಜೊತೆಗೆ ಬೇರೆ ವಿಚಾರಗಳಿಗೆ ಬರೋದಾದ್ರೆ, ಈ ವರ್ಷ ನಡೆದಂತ ಘಟನೆಗಳನ್ನ ನೋಡೋಣ. ಈ ವರ್ಷ ನಡೆದಂತಹ ದಿ ವರ್ಸ್ಟ್ ಘಟನೆ ಯಾವುದು ಅಂದ್ರೆ, ನಮ್ಮ ನೈಬರಿಂಗ್ ಕಂಟ್ರಿ ಆಗಿರುವಂತಹ ಶ್ರೀಲಂಕಾದಲ್ಲಾದಂತಹ ಪೊಲಿಟಿಕಲ್ ಅಂಡ್ ಎಕನಾಮಿಕಲ್ ಕ್ರೈಸಿಸ್ ಅಂತ ಹೇಳ್ಬೋದು. ಅವ್ರ ಹತ್ರ ಈ ಡಾಲರ್ಸ್ ಅಥವಾ ಫಾರಿನ್ ರಿಸರ್ವ್ ತುಂಬಾ ಕಡಿಮೆ ಆಗಿದ ಪರಿಣಾಮದಿಂದ ಅವರ ರುಪಿ ವ್ಯಾಲ್ಯೂ ಅಂದ್ರೆ ಶ್ರೀಲಂಕನ್ ರುಪಿ ವ್ಯಾಲ್ಯೂ ತುಂಬಾ ಕಡಿಮೆ ಆಗಿ ಕೆಳಗೆ ಹೋಗಿದ್ರಿಂದಾಗಿ ಫುಡ್ ಅಂಡ್ ಬೇರೆ ಬೇರೆ ಫೆಸಿಲಿಟಿಗೆ ಸ್ಕ್ಯಾಸಿಟಿ ಬಂತು. ಇದರಿಂದಾಗಿ ಆ ಕಂಟ್ರಿಲಿ ಇದ್ದಂತ ಜನ ಒಂದು ದೊಡ್ಡ ಮಟ್ಟದಲ್ಲಿ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರುವಂತ ರೀತಿಯಲ್ಲಿ ಪ್ರೊಟೆಸ್ಟ್ ನ ಮಾಡಿದ್ರು. ಆ ದೇಶದ ಪ್ರೆಸಿಡೆಂಟ್ ಆಗಿದ್ದಂತಹ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾರನ್ನು ಕೂಡ ಓಡಿಸ್ಬೇಕು ಅಂತ ಅವರು ಪ್ರೊಟೆಸ್ಟ್ ಮಾಡಿದ್ರು, ಅವರ ಆಸ್ತಿಗಳನ್ನೆಲ್ಲ ಬೆಂಕಿ ಇಟ್ರು. ಸೊ ಅಲ್ಲಿರುವಂತ ಪೊಲಿಟಿಷಿಯನ್ಸ್ ಯಾರು ಕೂಡ ಹೊರಗೆ ಬರಕಾಗ್ಲಿಲ್ಲ. ಇಂಥದೊಂದು ರೆವಲ್ಯೂಷನ್ ಅಂತಾನೆ ಹೇಳ್ಬೋದು, ಈ ರೀತಿಯಾದಂತಹ ರೆವಲ್ಯೂಷನ್ಸ್ ಈ ರೀಸೆಂಟ್ ಟೈಮ್ ಅಲ್ಲಿ ಯಾರು ಕೂಡ ಯಾವ ಕಂಟ್ರಿಲೂ ನೋಡಿರ್ಲಿಲ್ಲ. ಸೊ ಇದನ್ನ ಲೈವ್ ಆಗಿ ಏಷ್ಯನ್ ಕಂಟ್ರಿಲಿ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಈ ರೀಸೆಂಟ್ ಟೈಮ್ ಅಲ್ಲಿ ಈ ರೀತಿ ಯಾವ್ದು ನಡೆದಿರಲಿಲ್ಲ. ಸೊ ಈ ವಿಷಯ ಕೂಡ ಈ ವರ್ಷ ನಡೆದಂತ ಒಂದಾವತಿ ದುರ್ಘಟನೆ ಅಂತ ಹೇಳ್ಬೋದು. ಇದಾದ್ಮೇಲೆ ಈ 2022 ತುಂಬಾನೇ ಸರ್ಚ್ ಆಗಿರುವಂತ ಡಿಶಸ್ ಬಗ್ಗೆ ನೋಡೋಣ. ಸೊ ಇಂಡಿಯನ್ಸ್ ಯಾವ ರೆಸಿಪಿನ ತುಂಬಾ ಸರ್ಚ್ ಮಾಡಿದ್ದಾರೆ ಅಂತ ಅಂದ್ರೆ, ಪನೀರ್ ಪಸಂದ್ ಅನ್ನುವಂತ ಒಂದು ಡಿಶ್ ಬಗ್ಗೆ ಹಿಂದಿ ಅಂಡ್ ಇಂಗ್ಲಿಷ್ ಎರಡರಲ್ಲೂ ಕೂಡ ಹೆಚ್ಚಿಗೆ ಈ ವರ್ಷ ಸರ್ಚ್ ಮಾಡಿದ್ದಾರೆ. ಸೊ ಇಂಡಿಯನ್ಸ್ ಈ ವಿಷಯನ ಯಾಕೆ ಸರ್ಚ್ ಮಾಡಿದ್ರು ಅಂತ ನಂಗೆ ಗೊತ್ತಿಲ್ಲ, ಬಟ್ ಈ ಪನೀರ್ ಪಸಂದ್ ಅಂತ ವಿಷಯನ ತುಂಬಾ ಸರ್ಚ್ ಮಾಡಿದ್ದಾರೆ. ಇದಾದ್ಮೇಲೆ ಮೋದಕ್ ಅನ್ನುವಂತ ಒಂದು ಮರಾಠಿಯನ್ ಸ್ವೀಟ್ಸ್ ನ, ಇದು ಗಣೇಶ ಚತುರ್ಥಿಗೆ ಮಾಡುವಂಥದ್ದು, ಇದನ್ನ ಹೇಗೆ ಮಾಡೋದು ಅಂತೇಳಿ ಇಂಡಿಯನ್ಸ್ ಸರ್ಚ್ ಮಾಡಿದ್ದಾರೆ. ಸೊ ಇದು ನೀವೇನಾದ್ರೂ ಸರ್ಚ್ ಮಾಡಿದ್ರೆ ಮರೀದೆ ಕಮೆಂಟ್ ಮಾಡಿ. ಅಂಡ್ ಈ ವರ್ಷ ಇಂಡಿಯನ್ ಸರ್ಚ್ ಮಾಡಿದಂತಹ ಬೇರೆ ವಿಷಯಗಳು ಯಾವುದು, ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಯಾರನ್ನ ಸರ್ಚ್ ಮಾಡಿದ್ದಾರೆ, ಯಾವ ಕೀವರ್ಡ್ಸ್ ತುಂಬಾ ಸರ್ಚ್ ಆಯ್ತು ಅಂದ್ರೆ, T20 ವರ್ಲ್ಡ್ ಕಪ್. ಇಂಡಿಯಾ ಅಂಡ್ ಕ್ರಿಕೆಟ್ ನ ಬೇರೆ ಬೇರೆ ಮಾಡಕ್ಕಾಗಲ್ಲ. ಸೊ T20 ವರ್ಲ್ಡ್ ಕಪ್ ಬಗ್ಗೆ ಇಂಡಿಯನ್ಸ್ ಅಪ್ಡೇಟ್ಸ್ ನ ತುಂಬಾನೇ ಸರ್ಚ್ ಮಾಡಿದ್ದಾರೆ ಗೂಗಲ್ ಅಲ್ಲಿ. ಸೊ ಸ್ಕೋರ್ಸ್, ಲೈವ್ ಸ್ಕೋರ್ಸ್ ನ ಕೂಡ ತುಂಬಾ ಸರ್ಚ್ ಮಾಡಿದ್ದಾರೆ. ಇದಾದ್ಮೇಲೆ ಎರಡನೇ ಪೊಸಿಷನ್ ಅಲ್ಲಿ ಇರೋದು ಯಾವ್ದು ಅಂದ್ರೆ ಏಷ್ಯಾ ಕಪ್. ಏಷ್ಯಾ ಕಪ್ ಅಪ್ಡೇಟ್ಸ್ ಮತ್ತೆ ಏಷ್ಯಾ ಕಪ್ ರಿಸಲ್ಟ್ಸ್ ಬಗ್ಗೆ ಕೂಡ ಇಂಡಿಯನ್ಸ್ ಈ ವರ್ಷ ತುಂಬಾನೇ ಸರ್ಚ್ ಮಾಡಿದ್ದಾರೆ. ನೀವೇನಾದ್ರೂ ಯಾವ ಟೀಮ್ ಸ್ಕೋರ್ಸ್ ನ ತುಂಬಾ ಕ್ಯೂರಿಯಸ್ ಆಗಿ ಸರ್ಚ್ ಮಾಡಿದ್ರಿ ಅಂತ ಅಂದ್ರೆ
ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಅಂಡ್ ಇಂಡಿಯನ್ಸ್ ಈ ವರ್ಷ ಸರ್ಚ್ ಮಾಡಿರುವಂತ ಸ್ಪೋರ್ಟ್ಸ್ ಪರ್ಸನಾಲಿಟಿ ವೈಸ್ ನೋಡೋದಾದ್ರೂ ಕೂಡ ವಿರಾಟ್ ಕೊಹ್ಲಿ ಮತ್ತೊಮ್ಮೆ ಈ ವರ್ಷ ಟಾಪ್ ಲಿಸ್ಟ್ ಅಲ್ಲಿದ್ದಾರೆ. ವಿರಾಟ್ ಕೊಹ್ಲಿನ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ವಿರಾಟ್ ಕೊಹ್ಲಿ ಕೀವರ್ಡ್ಸ್ ಯೂಸ್ ಮಾಡಿದ್ದಾರೆ. ಅದರಲ್ಲೂ ಕೂಡ ವರ್ಲ್ಡ್ ವೈಡ್ ವಿರಾಟ್ ಕೊಹ್ಲಿ ಯಾವ ಟ್ರೆಂಡ್ ಆದ್ರು ಅಂದ್ರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಅಲ್ಲಿ ಅವ್ರು ಮಾಡಿಕೊಟ್ಟಂತ ಫಿನಿಶಿಂಗ್ ಆದ್ಮೇಲೆ ತುಂಬಾ ಜರ್ನಲ್ಸ್ ಅಲ್ಲೂ ಬೇರೆ ಬೇರೆ ಪತ್ರಿಕೆಗಳಲ್ಲೂ ಕೂಡ ವಿರಾಟ್ ಕೊಹ್ಲಿ ತುಂಬಾ ಪ್ರಿಯಾರಿಟೈಸ್ಡ್ ನ್ಯೂಸ್ ಅಲ್ಲಿ ಮುಂದ್ಗಡೆ ಬಂದಿದ್ದಾರೆ. ಸೊ ಫ್ರಂಟ್ ಲೈನ್ ಸ್ಟೋರಿಲೂ ಕೂಡ ಬಂದಿದ್ದಾರೆ ಅಂತ ಹೇಳ್ಬೋದು. ಸೊ ಒನ್ ಆಫ್ ದಿ ಡಾಮಿನೇಟಿವ್ ಸ್ಪೋರ್ಟ್ಸ್ ಪರ್ಸನ್ ಆಗಿ ವಿರಾಟ್ ಕೊಹ್ಲಿ ಇನ್ನು ಕೂಡ ಕಂಟಿನ್ಯೂ ಆಗ್ತಿದ್ದಾರೆ. ಮೊನ್ನೆ 2022 ನಡೆದಂತ ಮತ್ತೊಂದು ಸ್ವಾರಸ್ಯಕರ ಘಟನೆಯನ್ನ ಮಧ್ಯದಲ್ಲಿ ನೋಡೋಣ. ಈ ವರ್ಷ ನಡೆದಂತ ಒಂದು ಸ್ವಾರಸ್ಯಕರ ಘಟನೆ ಯಾವುದು ಅಂದ್ರೆ ರಷ್ಯಾ ವರ್ಸಸ್ ಉಕ್ರೇನ್ ಕಾನ್ಫ್ಲಿಕ್ಟ್. ಇದನ್ನು ಕೂಡ ಇಂಡಿಯನ್ಸ್ ತುಂಬಾ ಸರ್ಚ್ ಮಾಡಿದ್ದಾರೆ ಗ್ಲೋಬಲ್ ನ್ಯೂಸ್ ಆಗಿ. ಸೊ ಇವರಿಬ್ರು ಮಧ್ಯೆ ನಡೆದಂತ ಈ ಕಾನ್ಫ್ಲಿಕ್ಟ್ ಈ ವರ್ಷ ಎಲ್ಲಿ ವರ್ಲ್ಡ್ ವಾರ್ ಬಂದ್ಬಿಡುತ್ತೋ ಅನ್ನೋಂತ ಒಂದು ಥ್ರೆಟ್ ಅನ್ನ ಕೊಟ್ಟಿದ್ದಂತೂ ನಿಜ. ಇವರಿಬ್ರು ಮಧ್ಯೆ ನಡೆದಂತ ವಾರ್ ಪ್ರಾಬಬಲಿ ರೀಸೆಂಟ್ ಟೈಮ್ಸ್ ಅಲ್ಲಿ ಈ ಜನರೇಷನ್ ಅವರು ನೋಡಿದಂತ ಒಂದು ವಾರ್ ಸಿನಾರಿಯೋಸ್ ಅಂತ ಹೇಳ್ಬೋದು. ಇದರಿಂದ ಆದ ಪರಿಣಾಮ ಇಡೀ ಜಗತ್ತಿನಲ್ಲಿ ಸಪ್ಲೈ ಚೈನ್ ಕಟ್ ಆಗಿದ್ರ ಜೊತೆಗೆ ರಷ್ಯಾ ಒಂದ್ ರೀತಿ ಐಸೋಲೇಷನ್ ಆಯ್ತು ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ಎಕನಾಮಿಕ್ ಕ್ರೈಸಿಸ್ ಕೂಡ ಇವತ್ತಿಗೂ ನಾವು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದೀವಿ. ಓಕೆ, ಫಿಲಂ ಅಂಡ್ ಎಂಟರ್ಟೈನ್ಮೆಂಟ್ ಲಿಸ್ಟ್ ಅಲ್ಲಿ ಈ ವರ್ಷ ಇಂಡಿಯನ್ಸ್ ಯಾವ್ದನ್ನ ಸರ್ಚ್ ಮಾಡಿದ್ದಾರೆ ಅಂತ ನೋಡೋಣ. ಸೊ ಫಿಲಂ ಅಂಡ್ ಎಂಟರ್ಟೈನ್ಮೆಂಟ್ ಅನ್ನೋಂತ ಲಿಸ್ಟ್ ಅಲ್ಲಿ ಇಂಡಿಯನ್ಸ್ ಈ ವರ್ಷ ನೋಡ್ಬೇಕು ಅಂದ್ರೆ ಸೌತ್ ಇಂಡಿಯನ್ ಮೂವೀಸ್ ತುಂಬಾನೇ ಫೇಮಸ್ ಆಯ್ತು. ಸೊ ಹೈಯೆಸ್ಟ್ ಸರ್ಚ್ ಆಗಿರುವಂತ ಟ್ಯಾಕ್ಸ್ ಯಾವ್ದು ಅಂದ್ರೆ KGF 2. ಈ KGF 2 ಮೂವಿ ಕರ್ನಾಟಕದ ನಮ್ಮ ಇಂಡಸ್ಟ್ರಿಯಿಂದ ಹೋಗಿರುವಂತ ಮೂವಿ. ಈ ಮೂವಿ ತುಂಬಾ ಸರ್ಚಿಂಗ್ ಅಲ್ಲಿ ಟಾಪ್ ಅಲ್ಲಿ ಇದೆ. ಇದಾದ್ಮೇಲೆ ಬ್ರಹ್ಮಾಸ್ತ್ರ ಅನ್ನುವಂತ ಮೂವಿನ ತುಂಬಾನೇ ಸರ್ಚ್ ಮಾಡಿದ್ದಾರೆ. ಆದ್ರೆ ಈ ವರ್ಷ ನಡೆದಂತ ಸ್ವಾರಸ್ಯಕರ ಘಟನೆ ಯಾವುದು ಅಂದ್ರೆ ಸೌತ್ ಇಂಡಿಯನ್ ಮೂವೀಸ್ ಪ್ಯಾನ್ ಇಂಡಿಯಾ ತುಂಬಾನೇ ಶೈನ್ ಆದಂತ ಒಂದು ಇಯರ್ ಅಂತ ಹೇಳ್ಬೋದು. ಯಾಕೆಂದ್ರೆ ಇಂಡಿಯಾದಲ್ಲಿ ಬಂದಂತ ರಿಲೀಸ್ ಆದಂತ ರೀಸೆಂಟ್ ಟೈಮ್ ಫಿಲಿಮ್ಸ್ ಅಲ್ಲಿ ಸೌತ್ ಇಂಡಿಯನ್ ಫಿಲಿಮ್ಸ್ ಆದಂತಹ KGF 2 ಆಗಿರ್ಬೋದು, ಅದೇ ರೀತಿ ಕಾಂತಾರ ಆಗಿರ್ಬೋದು, ಅಂಡ್ ತೆಲುಗು ಮೂವಿ RRR ಆಗಿರ್ಬೋದು, ಅಂಡ್ ವಿಕ್ರಮ್ ಮೂವಿ ತಮಿಳ್ ಇಂಡಸ್ಟ್ರಿಯಿಂದ ಆಗಿರ್ಬೋದು, ಅಂಡ್ ಸೀತಾರಾಮಂ ಫ್ರಮ್ ಮಲಯಾಳಂ, ಈ ಎಲ್ಲಾ ಮೂವೀಸ್ ಕೂಡ ಆಲ್ ಓವರ್ ದ ಇಂಡಿಯಾ ಟೆಂಪ್ಲೇಟ್ ಆಗಿ ಯೂಸ್ ಮಾಡಿರುವಂತ ಹೈಯೆಸ್ಟ್ ಯೂಸ್ ಟೆಂಪ್ಲೇಟ್ಸ್ ಆಗಿ ಈ ಮೂವೀಸ್ ಇಂದಾನೆ ಬಂದಿದ್ದಾವೆ. ಅದರಲ್ಲೂ ಕಾಂತಾರ ಮೂವಿ ಬಗ್ಗೆ ಡೆಮಿಗಾಡ್ಸ್ ಅಂದ್ರೆ ಏನು ಅಂತೇಳಿ ತುಂಬಾ ಜನ ಸರ್ಚ್ ಮಾಡಿದ್ರು, ಅಂಡ್ ಇದ್ರ ಜೊತೆಗೆ ಈ ಮೂವೀಸ್ ಇರುವಂತ ಪ್ಲೇಸ್ ಗಳ ಬಗ್ಗೆ ಸರ್ಚ್ ಮಾಡಿದ್ದಾರೆ, ಅಂಡ್ KGF 2 ಬಗ್ಗೆ KGF 3 ಬಂದ್ರೆ ಹೆಂಗಿರುತ್ತೆ ಅನ್ನೋಂತ ಡಿಸ್ಕಷನ್ಸ್ ತುಂಬಾ ಈ ವರ್ಷ ನಡೀತು. ಇದೆಲ್ಲವೂ ಕೂಡ ಸ್ವಾರಸ್ಯಕರವಾದಂತಹ ಒಂದು ಘಟನೆ ಅಂತ ಹೇಳ್ಬೋದು. ಇದೆಲ್ಲವೂ ಮೂವಿ ಇಲ್ಲಾದ್ರೆ ಸರಿ ಸಾಂಗ್ಸ್ ಅಲ್ಲಿ ಯಾವ್ದು ಅಂತ ನೋಡೋದಾದ್ರೆ ಸಾಂಗ್ ಅಲ್ಲಿ ಎರಡು ವಿಷಯ. ಒಂದು ಚಾಂದ್ ಬಲ್ ಅನ್ನೋಂತ ಒಂದು ಸಾಂಗ್ ನ ಬಂದು ಚಾಂದ್ ಬಲ್ ಅನ್ನೋಂತ ಸಾಂಗ್ ನ ಇಂಡಿಯನ್ಸ್ ತುಂಬಾನೇ ಸರ್ಚ್ ಮಾಡಿ ಡೌನ್ಲೋಡ್ ಮಾಡಿದ್ದಾರೆ. ಇದಾದ್ಮೇಲೆ ಎರಡನೇ ಪೊಸಿಷನ್ ಅಲ್ಲಿ ಯಾವ್ದಿದೆ ಅಂದ್ರೆ ಸೌತ್ ಇಂಡಿಯನ್ ಸಾಂಗ್ ಆಗಿರುವಂತ ತೆಲುಗು ಇಂಡಸ್ಟ್ರಿ ಪುಷ್ಪ ಮೂವಿಯಿಂದ ಬಂದಂತ ಶ್ರೀವಲ್ಲಿ. ಈ ಶ್ರೀವಲ್ಲಿ ಸಾಂಗ್ ನ ತುಂಬಾ ಜನ ಸರ್ಚ್ ಮಾಡಿದ್ದಾರೆ ಈ ವರ್ಷ. ಸೊ ಇವೆರಡೂ ಕೂಡ ಸಾಂಗ್ಸ್ ಲಿಸ್ಟ್ ಅಲ್ಲಿ ತುಂಬಾನೇ ಇದೆ. ಸೊ ಇವೆಲ್ಲವೂ ಕೂಡ ಈ ವರ್ಷ ಇಂಡಿಯನ್ಸ್ ಟೇಸ್ಟ್ ಅಲ್ಲಿ ಏನೇನಿತ್ತು, ಇಂಡಿಯನ್ಸ್ ಏನೇನೆಲ್ಲ ಸರ್ಚ್ ಮಾಡಿದಾರೆ ಅನ್ನುವಂತ ವಿಷಯ. ಆದ್ರೆ ಇದೆಲ್ಲದಕ್ಕಿಂತ ಕೂಡ ರೀಸೆಂಟ್ ಆಗಿ ನಡೆದಂತ ಒಂದು 22 ನಡೆದಂತ ಒಂದು ಘಟನೆ ಇದೆ. ಅದೇ ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಇಂಡಿಯಾದಲ್ಲಿ ಇರುವಂತ ಫುಟ್ಬಾಲ್ ಫ್ಯಾನ್ಸಿಗೆ ಇದೊಂದು ಖುಷಿ ಕೊಡುವಂತ ವಿಷಯ. ಯಾಕೆಂದ್ರೆ ಬಹಳ ವರ್ಷದಿಂದ ರೊನಾಲ್ಡೋನ ಮೆಸ್ಸಿನ ಅನ್ನುವಂತ ಕಾಂಪಿಟೇಷನ್ಸ್ ಇರ್ತಾ ಇತ್ತು. ಆದ್ರೆ ಅದಕ್ಕೆ ಫೈನಲ್ ಆಗಿ ಆನ್ಸರ್ ಸಿಕ್ಕಿತ್ತು ಈ ವರ್ಷನೇ. ಕೊನೆಗೂ ಮೆಸ್ಸಿ ಟೀಮ್ ಆಗಿರುವಂತ ಅರ್ಜೆಂಟೀನಾ ಆಫ್ಟರ್ 30 ಇಯರ್ಸ್ ಅವರು ಈ ಸಲ ವರ್ಲ್ಡ್ ಕಪ್ ನ ಗೆದ್ರು. ಮೆಸ್ಸಿ ಆಲ್ ಟೈಮ್ ಗೋಟ್ ಆಗಿ ಬಂದಿದ್ ಮಾತ್ರ ಅಲ್ಲ, ಮರೋಡೋನಾ ಆದ್ಮೇಲೆ ಅರ್ಜೆಂಟೀನಾಗೂ ಕೂಡ ಸಿಕ್ಕದಂತ ಮತ್ತೊಂದು ವರ್ಲ್ಡ್ ಕಪ್ ಇದೆ ಅಂತ ಅನ್ಸುತ್ತೆ. ಸೊ ಹೀಗಾಗಿ ಗ್ಲೋಬಲಿ ಅರ್ಜೆಂಟೀನಾ ಅದ್ರ ಜೊತೆಗೆ ಮೆಸ್ಸಿ ಅನ್ನುವಂತ ಹ್ಯಾಶ್ ಟ್ಯಾಗ್ ನ ಸರ್ಚ್ ಮಾಡಿದರೆ ಅದು ಇಂಡಿಯಾದಲ್ಲೂ ಕೂಡ ಟ್ರೆಂಡ್ ಆಯ್ತು. ಸುಮಾರು ಜನ ಮೆಸ್ಸಿ ಅವರ ಟೆಂಪ್ಲೇಟ್ಸ್ ನ ಅವರ ವಾಟ್ಸ್ಆಪ್ ಸ್ಟೇಟಸ್ ಮಾತ್ರ ಅಲ್ಲ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಇಂಡಿಯನ್ಸ್ 2022 ಎಂಗೇಜ್ಡ್ ಆಗಿ ಅಟೆನ್ಷನ್ ತಗೊಂಡಂತ ವಿಷಯಗಳು. ಸೊ ಈ ವಿಷಯದಲ್ಲಿ ಯಾವ್ದು ನೀವು ಕೂಡ ಸರ್ಚ್ ಮಾಡಿದ್ರಿ ಅಥವಾ ನೀವು ಕೂಡ ಯೂಸ್ ಮಾಡಿದ್ರಿ ಅನ್ನೋಂಥದ್ದನ್ನ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದ.